नमस्कार स्पेशल स्टोरी स्वागत नानु सौम्य मळली बीएसवाई हाईकमांड कोडुत्ता मत्तोंदु शॉक राज्य बीजेपी नडीता इदेया होस लीडर गागी हुडुकाट हागाद्रे बीएसवाई नंतर यारागतारे बीजेपी बाहुबली इदुवे होत्तिन विशेष यारु उत्तराधिकारी यस बीएस येडियुरप्पगे हाईकमांड मत्तोंदु शॉक कोडुत्ता राज्य बीजेपी नडीतिदेया होस लीडर गागी हुडुकाट ಹಾಗಾದ್ರೆ ಕರ್ನಾಟಕದಲ್ಲಿ ಬಿಎಸ್ವೈ ನಂತರ ಬಿಜೆಪಿ ಬಾಹುಬಲಿ ಆಗೋದಾದರೂ ಯಾರು ಅನ್ನೋ ಮಾತುಗಳು ಇದೀಗ ಎಲ್ಲೆಡೆ ಕೇಳಿ ಬರುತ್ತಿದೆ ಇಂತದೊಂದು ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರುತ್ತಿದೆ ಹೌದು ಬಿಎಸ್ ಯಡಿಯೂರಪ್ಪ ಹುಟ್ಟು ಹೋರಾಟಗಾರ ಕಳೆದ 37 ವರ್ಷಗಳಿಂದ ನಡೆಸಿರೋ ನಿರಂತರ ಹೋರಾಟದಿಂದಲೇ ರಾಜ್ಯ ರಾಜಕೀಯದಲ್ಲಿ ರಾಜಹುಲಿ ಅಂತಾಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸದ್ಯ ಮಾಸ್ ಲೀಡರ್ ಯಾರಪ್ಪ ಅಂತ ನೋಡಿದ್ರೆ ದೇವೇಗೌಡ ಸಿದ್ದರಾಮಯ್ಯರಂತೆ ಬಿಎಸ್ ಯಡಿಯೂರಪ್ಪ ಕೂಡ ಮಾಸ್ ಲೀಡರ್ ಆದರೆ ಸದ್ಯ ಬಿಎಸ್ವೈಗೆ ಹೈಕಮಾಂಡ್ ಮತ್ತೊಂದು ಶಾಕ್ ಕೊಡಲು ಮುಂದಾಗಿದೆ ಅನ್ನೋ ಮಾತುಗಳು ಪಕ್ಷದಲ್ಲಿ ಕೇಳಿ ಬರುತ್ತಿದೆ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈಗೆ ಪರ್ಯಾಯ ನಾಯಕನಿಗಾಗಿ ಹುಡುಕಾಟ ನಡೆಯುತ್ತಿದೆ ಎನ್ನಲಾಗ್ತಿದೆ ಬಿಎಸ್ವೈ ನಂತರ ಬಿಜೆಪಿ ರಥದ ಸಾರಥಿ ಯಾರು ಯಾರಾಗ್ತಾರೆ ಬಿಜೆಪಿಯ ನೆಕ್ಸ್ಟ್ ಉತ್ತರಾಧಿಕಾರಿ ಎಸ್ ಇದೆ ಇದುವೇ ಇದೀಗ ಹೈಕಮಾಂಡ್ಗೆ ಉಂಟಾಗಿರೋ ದೊಡ್ಡ ಸವಾಲ್ ಹೌದು ಬಿಜೆಪಿಯಲ್ಲಿ ಇದೀಗ ಹೊಸ ಅಲೆ ಇದೆ ಬಿಎಸ್ವೈಗೆ ಪರ್ಯಾಯ ನಾಯಕನ ಹುಡುಕಾಟದಲ್ಲಿದೆ ಹೈಕಮಾಂಡ್ ಆದರೆ ಹೈಕಮಾಂಡ್ಗೆ ಇದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ ಯಾಕಂದ್ರೆ ಬಿಎಸ್ವೈನಷ್ಟೇ ಸಮರ್ಥರು ಮತ್ತಿನ್ಯಾರು ಅಂತ ಹುಡುಕಿದ್ರೆ ಅಂತ ಮಾಸ್ ಲೀಡರ್ ಬಿಜೆಪಿಯಲ್ಲಿ ಮತ್ತ್ಯಾರು ಇಲ್ಲ ಎಲ್ಲ ಜಾತಿಯನ್ನ ಎಲ್ಲ ಜನಾಂಗವನ್ನ ಸರಿದೂಗಿಸಿಕೊಂಡು ಜೊತೆಗೆ ಪಕ್ಷ ಸಂಘಟನೆಯಲ್ಲೂ ಬಾಹುಬಲಿ ಅಂತಾಗಿರೋ ಯಡಿಯೂರಪ್ಪರಂತೆ ಪರ್ಯಾಯ ನಾಯಕ ಹೈಕಮಾಂಡ್ಗೆ ದುರ್ಬೀನ್ ಹಾಕಿ ನೋಡಿದ್ರೂ ಸಿಕ್ತಿಲ್ಲ ಇದುವೇ ಇದೀಗ ಹೈಕಮಾಂಡ್ಗೆ ಚಿಂತೆಗೆ ದೂಡಿತು ಹಾಗಾದ್ರೆ ಬಿಎಸ್ವೈ ಬಿಟ್ರೆ ರಾಜ್ಯದಲ್ಲಿ ಬಿಜೆಪಿಗೆ ಸಮರ್ಥ ನಾಯಕ ಯಾರು ಅನ್ನೋ ಟೆನ್ಷನ್ ಶುರುವಾಗಿದೆ ಬಿಎಸ್ವೈ ರಾತ್ರೋರಾತ್ರಿ ನಾಯಕರಾದವರಲ್ಲ ಹೌದು ರಾಜ್ಯದಲ್ಲಿ ಬಿಎಸ್ವೈಗೆ ಪರ್ಯಾಯ ನಾಯಕರ ಹುಡುಕಾಟ ನಡೆಯುತ್ತಿದೆ ಯಡಿಯೂರಪ್ಪಗೆ ಹೈಕಮಾಂಡ್ ಬ್ರಹ್ಮಾಂಡ ಹೊಡೆತ ಕೊಡೋಕೆ ಸಜ್ಜಾಗಿದೆ ಅನ್ನೋದೆಲ್ಲ ಹೇಳೋದಕ್ಕಷ್ಟೇ ಆದರೆ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಇದುವರೆಗೂ ಹೈಕಮಾಂಡ್ಗೆ ಉತ್ತರ ಸಿಕ್ಕಿಲ್ಲ ಉತ್ತರ ಸಿಗದೆಯೇ ಕಂಗಾಲಾಗಿರೋ ಹೈಕಮಾಂಡ್ ಇನ್ನಿಲ್ಲದ ಪ್ಲಾನ್ಗಳನ್ನು ಮಾಡ್ತಿದೆ ಆದರೆ ಏನೇ ಮಾಡಿದ್ರೂ ರಾಜಹುಲಿಯಷ್ಟೇ ಕ್ಷಮತೆ ಅಷ್ಟೇ ಸಾಮರ್ಥ್ಯ ಅಷ್ಟೇ ಸಂಘಟನಾ ಶಕ್ತಿ ಮತ್ತು ಅಷ್ಟೇ ತಾಳ್ಮೆ ಇರುವಂತಹ ನಾಯಕ ಒಬ್ಬರು ಸಿಕ್ತಿಲ್ಲ ಹಾಗಾದರೆ ಬಿಎಸ್ವೈ ರಾಜ್ಯದಲ್ಲಿ ಮಾಸ್ ಲೀಡರ್ ಆಗೋಕೆ ಸಾಧ್ಯವಾಗಿದ್ದಾದರೂ ಹೇಗೆ ರಾಜ್ಯ ಬಿಜೆಪಿಗೆ ಬಿಎಸ್ವೈ ಅವರೇ ರಾಜಹುಲಿ ಬಿಎಸ್ವೈ ಬಿಟ್ರೆ ಮತ್ಯಾವ ಬಾಹುಬಲಿಯೂ ಇಲ್ಲ ಅನ್ನೋದಕ್ಕೆ ಕಾರಣವಾದರೂ ಏನು ಎಸ್ ಅದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಬಿಜೆಪಿಯಲ್ಲಿ ಬಿಎಸ್ವೈ ತುಂಬಾ ಸ್ಟ್ರಾಂಗ್ 1960ರ ಆಸುಪಾಸಿನಲ್ಲಿ ಆರ್ಎಸ್ಎಸ್ ಸಂಪರ್ಕಕ್ಕೆ ಬಂದಿದ್ದ ಬಿಎಸ್ ಯಡಿಯೂರಪ್ಪ ಪ್ರಚಾರಕರಾಗಿ ಕಾರ್ಯನಿರ್ವಹಿಸಿದ್ರು ಅನಂತರ ಆರ್ಎಸ್ಎಸ್ ಚಟುವಟಿಕೆಯನ್ನ ವಿಸ್ತರಿಸುವ ಸಲುವಾಗಿ ಯಡಿಯೂರಪ್ಪರನ್ನ ಶಿವಮೊಗ್ಗಕ್ಕೆ ಕಳುಹಿಸಿಕೊಡಲಾಯಿತು ಇದು ಅವರ ಜೀವನದ ದಿಕ್ಕನ್ನೇ ಬದಲಿಸಿತು ಸಮಾಜವಾದಿ ಪಕ್ಷಗಳ ಕರ್ಮಭೂಮಿಯಾಗಿರೋ ಶಿವಮೊಗ್ಗದಲ್ಲಿ ಬಿಎಸ್ವೈ ಜನಸಂಘ ಚಟುವಟಿಕೆಗಳನ್ನು ಸಂಘಟಿಸುತ್ತಾರೆ 1970ರಲ್ಲಿ ಜನಸಂಘ ಪಕ್ಷದ ಟಿಕೆಟ್ ಪಡೆದು ಶಿಕಾರಿಪುರ ಪುರಸಭೆಯ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ರೈತರು ಮತ್ತು ಕಾರ್ಮಿಕರ ಧ್ವನಿಯಾದ ಯಡಿಯೂರಪ್ಪ ದುರ್ಬಲ ವರ್ಗದವರನ್ನ ಸಂಘಟಿಸಿ ಅವರಿಗಾಗಿ ಪಾದಯಾತ್ರೆಗಳನ್ನ ಮಾಡಿದ್ರು ಹೀಗೆ ರೈತ ಸಂಘಟನೆಗಳಿಂದ ಜನರ ಜೊತೆಗೆ ಬೆಳೆದ ಯಡಿಯೂರಪ್ಪರ ಹಿಂದೆ ಎಂದಿಗೂ ಆ ಜನಬೆಂಬಲ ಕೈಬಿಟ್ಟಿಲ್ಲ ಅಂತಲೇ ಹೇಳಬಹುದು ಇದಕ್ಕೆ ಸಾಕ್ಷಿ ಅಂದ್ರೆ ಯಡಿಯೂರಪ್ಪ ಬಿಜೆಪಿ ಬಿಟ್ಟು ಕೆಜೆಪಿಗೆ ಹೋದಾಗ ಬಿಜೆಪಿಗೆ ಬಂದ ಪರಿಸ್ಥಿತಿ ಕೆಜೆಪಿ ಪಕ್ಷ ಕಟ್ಟಿದ್ದ ಬಿಜೆಪಿ ರಾಜಹುಲಿ ಹೌದು 2008ರಿಂದ 2011ರವರೆಗೆ ಯಡಿಯೂರಪ್ಪ ಅತಂತ್ರ ಪರಿಸ್ಥಿತಿಯಲ್ಲೇ 38 ತಿಂಗಳುಗಳ ಕಾಲ ಅಧಿಕಾರ ನಡೆಸಿ ಗಣಿ ಹಗರಣ ಸಂಬಂಧ 2011ರಂದು ಬಿಎಸ್ವೈ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಅನಂತರ ಬಿಜೆಪಿ ಬಿಟ್ಟು 2013ರ ವಿಧಾನಸಭೆ ಚುನಾವಣೆಗೂ ಮುನ್ನ ಕರ್ನಾಟಕ ಜನತಾ ಪಕ್ಷ ಅಂದ್ರೆ ಕೆಜೆಪಿಯನ್ನ ಸ್ಥಾಪಿಸಿದ್ರು ಯಡಿಯೂರಪ್ಪ 2013ರ ಚುನಾವಣೆಗೆ ಕೆಜೆಪಿಯಿಂದಲೇ ಸ್ಪರ್ಧಿಸಿದ್ರು ಆದರೆ ನಿರೀಕ್ಷೆಗೆ ತಕ್ಕಂತೆ ಬಿಎಸ್ವೈಗೆ ಫಲಿತಾಂಶ ಸಿಕ್ಕಿರಲಿಲ್ಲ ಆದರೆ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶ ಸಿಗದೇ ಇದ್ರು ಬಿಎಸ್ವೈಗೆ ಬಿಜೆಪಿಯಲ್ಲಿ ನನ್ನ ಬಿಟ್ರೆ ಬೇರೆ ಯಾರು ರಾಜಹುಲಿ ಇಲ್ಲ ಅನ್ನೋದು ಅರಿವಿಗೆ ಬಂದಿತ್ತು ಅದೇಗೆ ಅಂತೀರಾ ಹೇಳ್ತೀವಿ ಕೇಳಿ ರಲ್ಲಿ 40 ಸ್ಥಾನಕ್ಕೆ ಕುಸ್ತಿತ್ತು ಬಿಜೆಪಿ ಒಂದೇ ವರ್ಷದಲ್ಲಿ ಮತ್ತೆ ಬಿಜೆಪಿಗೆ ಬಿಎಸ್ವೈ
ಎಸ್ ಇದೆ ಇದೇ ಫಲಿತಾಂಶ ಕೆಜೆಪಿಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶ ಸಿಗದ ಯಡಿಯೂರಪ್ಪ ಫಲವನ್ನ ಮತ್ತಷ್ಟು ಹೆಚ್ಚಿಸಿತ್ತು ಹೌದು 2013ರ ಚುನಾವಣೆಗೂ ಮುನ್ನ 110 ಸ್ಥಾನವನ್ನ ತನ್ನದಾಗಿಸಿಕೊಂಡಿದ್ದ ಬಿಜೆಪಿ 2013ರಲ್ಲಿ ಬಿಎಸ್ವೈ ಪಕ್ಷ ಬಿಟ್ಟ ಒಂದೇ ವರ್ಷಕ್ಕೆ 40 ಸ್ಥಾನಕ್ಕೆ ಕುಸಿದಿತ್ತು ಹೌದು ಕಾಂಗ್ರೆಸ್ಗೆ 122 ಸ್ಥಾನಗಳು ದೊರಕಿದ್ರೆ ಜೆಡಿಎಸ್ಗೆ 40 ಸ್ಥಾನ ಸಿಕ್ಕಿತ್ತು ಅಂದ್ರೆ ಜೆಡಿಎಸ್ ನಷ್ಟೇ ಸೀಟುಗಳನ್ನು ಬಿಜೆಪಿಯು ಗಳಿಸಿತ್ತು ಇದು ಪಕ್ಷಕ್ಕೆ ಭಾರಿ ಮುಜುಗರವನ್ನ ಉಂಟುಮಾಡಿದ್ದಲ್ಲದೆ ಪಕ್ಷಕ್ಕೆ ಯಡಿಯೂರಪ್ಪರ ನಾಯಕತ್ವ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸಿತ್ತು ಹೈಕಮಾಂಡ್ ಗೆ ಈ ವಿಚಾರ ಗೊತ್ತಾದ ತಕ್ಷಣ ಅಮಿತ್ ಶಾ ಮತ್ತು ಮೋದಿ ಮತ್ತೆ ಯಡಿಯೂರಪ್ಪರನ್ನ 2014ರಲ್ಲಿ ಬಿಜೆಪಿಗೆ ವಾಪಸ್ ಕರೆಸಿಕೊಂಡ್ರು ಇದು ರಾಜಾ ಹುಲಿಯ ಸಾಮರ್ಥ್ಯ ಶಕ್ತಿ ಎಂತದ್ದು ಅನ್ನೋದನ್ನ ಇಡಿ ರಾಜ್ಯಕ್ಕೆ ತೋರಿಸಿತ್ತು ಅಷ್ಟೇ ಅಲ್ಲ ಯಡಿಯೂರಪ್ಪ ಮತ್ತಷ್ಟು ಬಲಿಷ್ಠ ಅನಿಸಿಕೊಳ್ಳೋಕೆ ಕಾರಣವಾಗಿತ್ತು 2013ರ ನಂತರದ 2018ನೇ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಗಳಿಸಿದ್ದು 104 ಸ್ಥಾನ 2013ರಲ್ಲಿ ಬಿಎಸ್ವೈ ಇಲ್ಲದೆ 40 ಸ್ಥಾನಕ್ಕೆ ಕುಸಿದಿದ್ದ ಬಿಜೆಪಿ ಯಡಿಯೂರಪ್ಪ ಕಮ್ಬ್ಯಾಕ್ ಆಗ್ತಿದ್ದಂತೆ ಮತ್ತೆ ಸೆಂಚುರಿ ಬಾರಿಸಿತು 104 ಸ್ಥಾನಗಳನ್ನು ಗಳಿಸಿಕೊಳ್ಳೋದರ ಮೂಲಕ ಬಿಎಸ್ವೈ ತಾನೆಷ್ಟು ಪ್ರಬಲ ನಾಯಕ ತಾನೆಂತ ಸಂಘಟಕ ಹಾಗೇನೇ ಪಕ್ಷದಲ್ಲಿ ನಾನೇ ಸ್ಟ್ರಾಂಗ್ ಅನ್ನೋದನ್ನ ಫಲಿತಾಂಶದ ಮೂಲಕ ತಿಳಿಸಿದ್ರು ಇದನ್ನ ಕಂಡ ಹೈಕಮಾಂಡ್ಗೂ ಯಡಿಯೂರಪ್ಪರ ನಾಯಕತ್ವ ರಾಜ್ಯದಲ್ಲಿ ಎಷ್ಟು ಮುಖ್ಯ ಅನ್ನೋದು ಅರಿವಿಗೆ ಬಂದಿತ್ತು ಆದರೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಿಂದ ಬಿಜೆಪಿ ಅಧಿಕಾರಕ್ಕೆ ಸಿಗದಂತಾಯಿತು ಆದ್ರೀಗ ಮತ್ತೆ ಬಿಜೆಪಿಗೆ ಅಧಿಕಾರ ಸಿಕ್ಕಿತು ಯಡಿಯೂರಪ್ಪರ ನಾಯಕತ್ವದಲ್ಲಿ ಪಕ್ಷ ಗಟ್ಟಿಮುಟ್ಟಾಗಿದೆ ಆದರೆ ಹೈಕಮಾಂಡ್ ಇದೀಗ ಯಡಿಯೂರಪ್ಪಗೆ ಪರ್ಯಾಯ ನಾಯಕನ ಹುಡುಕಾಟದಲ್ಲಿದೆ ಅನ್ನೋ ಅಂಶ ಎಲ್ಲೆಡೆ ಕೇಳಿಬರ್ತಿದ್ದು ಹಾಗಾದ್ರೆ ಯಡಿಯೂರಪ್ಪರನ್ನ ಹೋಲುವಂತ ಅವರ ಸಾಮರ್ಥ್ಯ ಕ್ಷಮತೆ ಸಂಘಟನಾ ಶಕ್ತಿ ಇರುವಂತ ಮತ್ತೊಬ್ಬ ನಾಯಕ ಯಾರು ಅನ್ನೋದಕ್ಕೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ ಇದೆಲ್ಲವನ್ನ ಗಮನಿಸಿದ್ರೆ ಅಷ್ಟಕ್ಕೂ ಹೈಕಮಾಂಡ್ಗೆ ಪರ್ಯಾಯ ನಾಯಕನನ್ನ ಹುಡುಕ್ತಿರೋದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಶುರುವಾಗುತ್ತೆ ಎಸ್ ಪಕ್ಷವನ್ನ ಸರಿಯಾಗಿ ನಿಭಾಯಿಸಿಕೊಂಡು ಹೋದ್ರೂ ನಾಯಕತ್ವ ಬದಲಾವಣೆಯ ಮಾತೇಕೆ ಎಂಬ ಆಲೋಚನೆಗಳು ಸಾಮಾನ್ಯ ಆದ್ರೆ ಅದಕ್ಕೆ ಉತ್ತರ ಯಡಿಯೂರಪ್ಪರ ವಯಸ್ಸು ಎಪ್ಪತ್ತೈದು ವರ್ಷ ದಾಟಿದ್ರೂ ನಿರಂತರ ಹೋರಾಟ ನಾಯಕತ್ವ ಬದಲಾವಣೆ ಹೈಗೆ ಅನಿವಾರ್ಯ ಹೌದು ಇದೆ ಇದೊಂದೇ ಕಾರಣಕ್ಕೆ ಬಿಜೆಪಿಯಲ್ಲಿ ಇದೀಗ ನಾಯಕತ್ವ ಬದಲಾವಣೆಯ ಮಾತುಗಳು ತೀವ್ರವಾಗಿ ಕೇಳಿ ಬರ್ತಿದ್ದು ಹೈಕಮಾಂಡ್ಗೂ ಪರ್ಯಾಯ ನಾಯಕನ ಹುಡುಕಾಟ ಚಿಂತೆಯಾಗಿದೆ ಹೌದು ಯಡಿಯೂರಪ್ಪಗೆ ಈಗ 75 ವರ್ಷ ದಾಟಿದೆ ಹೀಗಾಗಿ ರಾಜ್ಯದಲ್ಲಿ ಮತ್ತೊಬ್ಬ ನಾಯಕನನ್ನ ಸೃಷ್ಟಿಸೋದು ಹೈಕಮಾಂಡ್ಗೆ ಅನಿವಾರ್ಯವಾಗಿದೆ ಆದರೆ ಇದೇ ದೊಡ್ಡ ಸವಾಲಾಗುತ್ತೆ ಅಂತ ಹೈಕಮಾಂಡ್ ನಿರೀಕ್ಷಿಸಿಯೂ ಇರಲಿಲ್ಲ ಅನಿಸುತ್ತೆ ಯಾಕಂದ್ರೆ 2018ರ ಚುನಾವಣೆ ನಂತರದ ದಿನಗಳಿಂದ ಯಡಿಯೂರಪ್ಪರ ನಾಯಕತ್ವ ಎಂಥದ್ದು ಅಂತ ಗೊತ್ತಾದ ಹೈಕಮಾಂಡ್ ಎಚ್ಚೆತ್ತುಕೊಂಡಿತ್ತು ಪಕ್ಷವನ್ನ ಬಿಎಸ್ವೈ ಹಿಡಿತದಿಂದ ಹೇಗಾದ್ರೂ ಮಾಡಿ ಬಿಡಿಸಿ ಮತ್ತೊಬ್ಬ ನಾಯಕನನ್ನ ರಾಜ್ಯದಲ್ಲಿ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ಹೈಕಮಾಂಡ್ನ ಪ್ಲಾನ್ ಅದರಿಂದಲೇ ಬಿಎಸ್ವೈಗೆ ಎಲ್ಲಾ ವಿಚಾರದಲ್ಲೂ ಹೈಕಮಾಂಡ್ ಶಾಕ್ಗಳನ್ನ ಕೊಡ್ತಾನೆ ಬಂತು ಇದೆಲ್ಲ ಮನಗಂಡ ರಾಜಾ ಹುಲಿ 1960ರ ಆಸುಪಾಸಿನಲ್ಲಿ ಶುರು ಮಾಡಿದ ಹೋರಾಟವನ್ನ ಈ ವಯಸ್ಸಿನಲ್ಲೂ ಮುಂದುವರೆಸಿದ್ದಾರೆ ಯಾವುದಕ್ಕೂ ಜಗ್ಗದ ಯಡಿಯೂರಪ್ಪ ಈ ವಯಸ್ಸಿನಲ್ಲೂ ಉತ್ಸಾಹ ಬಿಡದೆ ನಿರಂತರ ಹೋರಾಟ ನಡೆಸಿದ್ದಾರೆ ಪಕ್ಷದಲ್ಲಿ ಎಂದಿಗೂ ತನ್ನ ವರ್ಚಸ್ಸು ಕಡಿಮೆಯಾಗದಂತೆ ನೋಡಿಕೊಳ್ತಿದ್ದಾರೆ ಆದರೂ ಹೈಕಮಾಂಡ್ಗೆ ನಾಯಕತ್ವ ಬದಲಾವಣೆ ಅನಿವಾರ್ಯವಾಗಿದ್ದು ಪರ್ಯಾಯ ನಾಯಕನ ಹುಡುಕಾಟ ನಡೆದಿದೆ ಬಿಜೆಪಿ ಅಂದ್ರೆ ಬಿಎಸ್ವೈ ಬಿಎಸ್ವೈ ಅಂದ್ರೆ ಬಿಜೆಪಿ ಎನ್ನಲಾಗ್ತಾ ಇತ್ತು ಆದ್ರೆ ಇದೀಗ ಬಿಜೆಪಿಯ ನಾಯಕತ್ವವನ್ನೇ ಬದಲಿಸಬೇಕು ಅನ್ನೋ ತೀರ್ಮಾನ ಮಾಡಿದೆ ಹೈಕಮಾಂಡ್ ಹಾಗಾದ್ರೆ ಮುಂದೆ ರಾಜ್ಯದಲ್ಲಿ ಕಮಲ ಅರಳಿಸೋ ನಾಯಕನಾದ್ರೂ ಯಾರು ರಾಜ್ಯ ಬಿಜೆಪಿಯ ಉತ್ತರಾಧಿಕಾರಿ ಯಾರಾಗ್ತಾರೆ ಅವಾಗ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಕೆಮ್ಮು ಜ್ವರ ತಲೆನೋವು ಅತಿಯಾಗಿ ಸೀನುವುದು ತೀವ್ರ ಉಸಿರಾಟದ ಸಮಸ್ಯೆ ನಿರಂತರ ಬಿಎಸ್ವೈ ಬಿಜೆಪಿಗೆ ರಾಜಾ ಹುಲಿ ಆ ರಾಜಾ ಹುಲಿಯನ್ನ ಬಿಟ್ರೆ ಬಿಜೆಪಿ ರಥ ಮುನ್ನಡೆಸೋಕೆ ಮತ್ಯಾರೂ ಸಮರ್ಥರಲ್ಲ ಅನ್ನೋದು ಹೈಕಮಾಂಡ್ಗೂ ಗೊತ್ತಿರೋ ವಿಚಾರ ಆದ್ರೆ ನಾಯಕತ್ವ ಬದಲಾವಣೆ ಅನಿವಾರ್ಯವಾಗಿರೋದ್ರಿಂದ ಬಿಎಸ್ವೈಗೆ ಒಂದರ ಮೇಲೊಂದು ಶಾಕ್ ಗಳನ್ನ ಕೊಡ್ತಾ ಇದೆ ಹೈಕಮಾಂಡ್ ಬಿಜೆಪಿ ಹಿಡಿತವನ್ನ ಬಿಡಿಸಿ ಹೊಸ ನಾಯಕತ್ವ ಬೆಳೆಸೋಕೆ ಕಸರತ್ತು ನಡೆಸಿದೆ ಹಾಗಾದ್ರೆ ಬಿಎಸ್ವೈ ಶಕ್ತಿ ಕುಗ್ಗಿಸೋಕೆ ಹೈಕಮಾಂಡ್ ಮಾಡಿದ್ದಾದ್ರೂ ಏನು ತೋರಿಸ್ತೀವಿ ನೀವೇ ನೋಡಿ ಬಿಎಸ್ವೈಗೆ ಹೈಕಮಾಂಡ್ ಮಾಸ್ಟರ್ ಸ್ಟ್ರೋಕ್
ಶಾಕ್ ಮೇಲೆ ಶಾಕ್ ಆಯ್ತು, ಈಗ ಮಹಾಶಾಕ್. ನಾಯಕತ್ವವೇ ಟಾರ್ಗೆಟ್, ರಾಜಾಹುಲಿಗೆ ಕುಮ್ಮ. ಎಸ್, ಬಿಎಸ್ವೈ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಬಿಎಸ್ವೈ. ರಾಜಾಹುಲಿಯನ್ನ ಬಿಟ್ರೆ ಬಿಜೆಪಿ ರಥ ಮುನ್ನಡೆಸೋಕೆ ಮತ್ಯಾರು ಸಮರ್ಥರಲ್ಲ ಅನ್ನೋದು ಹೈಕಮಾಂಡ್ಗೂ ಗೊತ್ತಿರೋ ವಿಚಾರ. ಆದ್ರೆ ನಾಯಕತ್ವ ಬದಲಾವಣೆ ಅನಿವಾರ್ಯವಾಗಿರೋದ್ರಿಂದ ಬಿಎಸ್ವೈಗೆ ಬಿಜೆಪಿ ಪದೇ ಪದೇ ಒಂದರ ಮೇಲೊಂದು ಶಾಕ್ಗಳನ್ನ ಕೊಡ್ತಾನೆ ಇದೆ. 2018ರಲ್ಲೇ ರಾಜ್ಯ ಬಿಜೆಪಿಯಲ್ಲಿ ರಾಜಾಹುಲಿ ಹಿಡಿತ ಎಷ್ಟಿದೆ ಅಂತ ತಿಳಿದುಕೊಂಡ ಹೈಕಮಾಂಡ್. ನಂತರ ನಡೆಸಿದ ಪ್ರಯತ್ನವೇ ಯಡಿಯೂರಪ್ಪರ ಶಕ್ತಿ ಕುಗ್ಗಿಸೋ ಕೆಲಸ. ಹೌದು, ಬಿಜೆಪಿ ಮೇಲಿರೋ ಬಿಎಸ್ವೈ ಹಿಡಿತವನ್ನ ಹೇಗಾದ್ರೂ ಮಾಡಿ ಬಿಡಿಸಿ ಪರ್ಯಾಯ ನಾಯಕತ್ವ ಬೆಳೆಸೋಕೆ ಇನ್ನಿಲ್ಲದ ಕಸರತ್ತು ನಡೆಸಿದೆ ಹೈಕಮಾಂಡ್. ಅದಕ್ಕಂತಲೇ ಒಂದೊಂದೇ ಅಸ್ತ್ರವನ್ನ ಪ್ರಯೋಗಿಸಿದ್ದಾಯ್ತು. ಅದ್ಯಾವುದು ಅಂದ್ರ ಅದನ್ನೇ ತೋರಿಸಿ ನೋಡಿ. ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ. ಯಡಿಯೂರಪ್ಪಗೆ ಹೈಕಮಾಂಡ್ ಕೊಟ್ಟ ಮೊದಲ ಶಾಕ್ ಅದಾಗಿತ್ತು. ಎಸ್, ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಇನ್ನೇನು ರಾಜಾಹುಲಿ ಮಾತಿನಂತೆ ತೇಜಸ್ವಿನಿ ಅನಂತಕುಮಾರ್ ಅವರೇ ಮುಂದಿನ ಎಂಪಿ ಎನ್ನಲಾಗ್ತಿತ್ತು. ಆದ್ರೆ ಬಿಎಸ್ವೈಗೆ ಮೊದಲ ಶಾಕ್ ಕೊಟ್ಟ ವರಿಷ್ಠರು ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ರು. ಇದು ರಾಜಾಹುಲಿಗೆ ನಿರಾಸೆ ಮೂಡಿಸಿತ್ತು. ಮೂವರಿಗೆ ಡಿಸಿಎಂ ಪಟ್ಟ ಕೊಟ್ಟ ಹೈಕಮಾಂಡ್. ಹೌದು, ರಾಜಾಹುಲಿಗೆ ಎರಡನೇ ಬಾರಿ ಹೈಕಮಾಂಡ್ ಶಾಕ್ ಕೊಟ್ಟಿದ್ದು ಡಿಸಿಎಂ ಪಟ್ಟ ನೀಡೋ ವಿಚಾರದಲ್ಲಿ. ಎಸ್, ಆಪರೇಷನ್ ಮಾಸ್ಟರ್ ರಮೇಶ್ ಜಾರಕಿಹೊಳಿಗೆ ಡಿಸಿಎಂ ಪಟ್ಟ ಖಂಡಿತ ಕೊಡಿಸುವೆ ಅಂತ ಬಿಎಸ್ವೈ ವಚನ ಕೊಟ್ಟಿದ್ರು. ಆದ್ರೆ ಸರ್ಕಾರ ರಚನೆ ವೇಳೆ ಸಾಹುಕಾರ್ ಬದಲಾಗಿ ಮೂವರಿಗೆ ಡಿಸಿಎಂ ಪಟ್ಟವನ್ನ ನೀಡಿತ್ತು ಹೈಕಮಾಂಡ್. ಅದರಲ್ಲೂ ಲಕ್ಷ್ಮಣ್ ಸವದಿ, ಅಶ್ವಥ್ ನಾರಾಯಣ್ ಹಾಗೂ ಗೋವಿಂದ ಕಾರಜೋಳರಿಗೆ ಡಿಸಿಎಂ ಸ್ಥಾನ ವಹಿಸದೇ ಬಂದ ಭಾಗ್ಯವಾಗಿತ್ತು. ಆದ್ರೆ ಡಿಸಿಎಂ ಸ್ಥಾನದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದ ಸಾಹುಕಾರ್ ಹಾಗೇನೆ ಹೈಕಮಾಂಡ್ ಬಗ್ಗೆ ನಂಬಿಕೆ ಇಟ್ಟಿದ್ದ ರಾಜಾಹುಲಿಗೆ ಇದು ಬಹುದೊಡ್ಡ ಶಾಕ್ ಆಗಿತ್ತು. ಅಲ್ಲದೆ ರಾಜಾಹುಲಿ ನಾಯಕತ್ವ ಕುಗ್ಗಿಸೋಕೆ ಹೈಕಮಾಂಡ್ ಮೂವರು ನಾಯಕರನ್ನ ಡಿಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಿ ಯಡಿಯೂರಪ್ಪರಷ್ಟೇ ಸಮರ್ಥವಾಗಿ ಬೆಳೆಯಲಿ ಅಂತ ಎಲ್ಲಾ ರೀತಿಯ ಸಹಾಯವನ್ನ ಮಾಡಿದ್ದಾಯ್ತು. ಇದರಿಂದ ಬಿಎಸ್ವೈ ಆಪ್ತರು ಕೂಡ ಸೋತವರಿಗೆ ಡಿಸಿಎಂ ಪಟ್ಟ ಎಂದು ಸಿಡಿದೆದ್ದಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದಲ್ಲೂ ಅಚ್ಚರಿ. ನಳಿನ್ ಕುಮಾರ್ ಹೇಳಿ ಕೇಳಿ ಆರ್ಎಸ್ಎಸ್ ಬೆಲ್ಟ್. ಬಿಎಸ್ವೈ ಹೊರತಾಗಿಯೂ ಇವರು ರಾಜ್ಯದಲ್ಲಿ ಕಮಲ ಅಳಿಸ್ತಾರೆ ಅನ್ನೋ ಮಹಾ ನಿರೀಕ್ಷೆ ಮೇಲೆ ಹೈಕಮಾಂಡ್ ನಳಿನ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿತ್ತು. ಇದು ಬಿಎಸ್ವೈಗೆ ಮತ್ತೆ ಅಚ್ಚರಿ ಮೂಡಿಸಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಅರವಿಂದ ಲಿಂಬಾವಳಿನೇ ಫಿಕ್ಸ್ ಎನ್ನಲಾಗ್ತಿತ್ತು. ಸ್ವತಃ ಬಿಎಸ್ವೈಗೂ ಲಿಂಬಾವಳಿ ಮೇಲೆಯೇ ಒಲವಿತ್ತು. ಆದ್ರೆ ಸೈಲೆಂಟ್ ಆಗಿ ನಳಿನ್ ಕುಮಾರ್ ಕಟೀಲ್ನ ಮುನ್ನೆಲೆಗೆ ತಂದ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಮತ್ತೆ ಬಿಎಸ್ವೈ ವರ್ಚಸ್ಸನ್ನ ಮತ್ತೆ ಕುಗ್ಗಿಸಿತ್ತು. ಸ್ಪೀಕರ್ ಆಯ್ಕೆಯಲ್ಲೂ ಹೈಕಮಾಂಡ್ ಉಲ್ಟಾ. ಎಸ್, ಸರ್ಕಾರ ರಚನೆ ಬಳಿಕ ಸ್ಪೀಕರ್ ಯಾರಾಗಬಹುದು ಎಂಬ ಮಾತುಗಳು ಜೋರಾಗಿತ್ತು. ಅದರಲ್ಲಿ ಬಿಎಸ್ವೈಗೆ ಬೋಪಯ್ಯ ಅಥವಾ ಸುರೇಶ್ ಕುಮಾರನ್ನೇ ಸ್ಪೀಕರ್ ಆಗಿ ಮಾಡಬೇಕೆಂಬ ಒಲವಿತ್ತು. ಆದರೆ ಹೈಕಮಾಂಡ್ನಿಂದ ಬಂದ ಹೆಸರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರದು. ಬಿಬಿಎಂಪಿ ಮೇಯರ್ ಪಟ್ಟ ಕೂಡ ಮೇಸ್. ಹೌದು, ಒಂದೊಂದೇ ವಿಚಾರದಲ್ಲಿ ರಾಜಾಹುಲಿಗೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನೇ ಸೃಷ್ಟಿಸಿದ ಹೈಕಮಾಂಡ್ ಯಡಿಯೂರಪ್ಪ ಆಪ್ತರೇ ಬಿಎಸ್ವೈ ವಿರುದ್ಧ ಸಿಡಿದಿದ್ರೆ ರಾಜ್ಯದಲ್ಲಿ ಬಿಎಸ್ವೈ ಹೋಲ್ಡ್ ಕಡಿಮೆ ಆಗುತ್ತೆ ಎಂಬ ಲೆಕ್ಕಾಚಾರ ಹಾಕಿತ್ತು. ಇದನ್ನ ಬಿಬಿಎಂಪಿ ಮೇಯರ್ ಆಯ್ಕೆ ವಿಚಾರದಲ್ಲೂ ಮುಂದುವರಿಸಿತು. ಬಿಎಸ್ವೈ ಸೂಚಿಸಿದವರನ್ನ ಕೈಬಿಟ್ಟ ಹೈಕಮಾಂಡ್ ಗೌತಮ್ ಕುಮಾರ್ ಜೈನ್ರನ್ನ ಬಿಬಿಎಂಪಿ ಮೇಯರ್ ಆಗಿ ಆಯ್ಕೆ ಮಾಡಿತು. ರಾಜ್ಯಸಭೆ ಅಖಾಡದಲ್ಲೂ ಬಿಎಸ್ವೈಗೆ ಶಾಕ್. ಎಸ್, ಬಿಎಸ್ವೈ ಆಯ್ಕೆ ಮಾಡಿ ಸೂಚಿಸಿದ ಮೂವರು ಆಪ್ತರ ಹೆಸರನ್ನ ಸೈಡಿಗೆ ಸರಿಸಿದ ಹೈಕಮಾಂಡ್ ಮೂವರಲ್ಲಿ ಇಬ್ಬರಿಗೆ ಟಿಕೆಟ್ ನೀಡುವಂತೆ ಶಿಫಾರಸು ಮಾಡಿತು. ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ ಮಣೆ ಹಾಕಿರುವ ಹೈಕಮಾಂಡ್ ಬಳ್ಳಾರಿ ಭಾಗದ ಪ್ರಭಾವಿಯಾಗಿರೋ ಅಶೋಕ್ ಗಸ್ತಿ ಮತ್ತು ಬೆಳಗಾವಿ ಭಾಗದ ಪ್ರಭಾವಿ ಈರಣ್ಣ ಕಡಾಡಿಗೆ ರಾಜ್ಯಸಭಾ ಟಿಕೆಟ್ ನೀಡಿ ಈ ವಿಚಾರದಲ್ಲೂ ಬಿಎಸ್ವೈ ವರ್ಚಸ್ಸನ್ನ ಹೈಕಮಾಂಡ್ ತಗ್ಗಿಸಲು ನೋಡಿತು. ಆದ್ರೆ ಬಿಎಸ್ವೈ ಮಾತ್ರ ಇದ್ಯಾವುದಕ್ಕೂ ಜಗ್ಗದೆ ಜಾತಿ ಬಲ, ಜನಬಲ ಎರಡೂ ಬಲದೊಂದಿಗೆ ಬಿಜೆಪಿಯಲ್ಲಿ ಇನ್ನೂ ಪ್ರಬಲ ನಾಯಕನಾಗೇ ಇದ್ದಾರೆ. ಆದ್ರೆ ಬಿಎಸ್ವೈಗೆ ಮತ್ತೊಂದು ಆಸೆಯಂತೂ ಇದ್ದೇ ಇದೆ. ಅದೇನಪ್ಪ ಅಂದ್ರೆ ಬಿಎಸ್ವೈಗೆ ವಯಸ್ಸಾಗಿರೋದ್ರಿಂದ ಪುತ್ರ ವಿಜೇಂದ್ರನನ್ನ ರಾಜ್ಯ ಬಿಜೆಪಿಯ ಉತ್ತರಾಧಿಕಾರಿಯಾಗಿ ಮಾಡೋಕೆ ಸಿದ್ಧತೆ ನಡೆಸಿದ್ದಾರೆ. ಚೀಫ್ ಮಿನಿಸ್ಟರ್ ಒಬ್ರು ಬಿಜುರೆ, ನಾನು ಹೇಳೋದಲ್ಲ ಇದು ಬಿಜೆಪಿ ಅವ್ರು ಹೇಳೋದಪ್ಪ.
ಹಾಗಾದ್ರೆ ರಾಜ್ಯ ಬಿಜೆಪಿಗೆ ಮುಂದಿನ ಉತ್ತರಾಧಿಕಾರಿ ಯಾರು? ಹೈಕಮಾಂಡ್ ಕೂಡ ವಿಜಯೇಂದ್ರರನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತಾ? ಹಾಗಾದ್ರೆ ವಿಜಯೇಂದ್ರ ಮಾಸ್ ಲೀಡರ್ ಆಗೋದು ಪಕ್ಕಾನಾ? ಅಸಲಿಗೆ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಮಾಡಿರೋ ಪ್ಲಾನ್ ಆದ್ರೂ ಏನ್ ಗೊತ್ತಾ? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ದಕ್ಷಿಣ ಭಾರತದಲ್ಲಿ ಕಮಲವನ್ನ ನೆಟ್ಟವರು ರಾಜಾಹುಲಿ. ಪಕ್ಷ ಮತ್ತು ಪರಿವಾರ ಎರಡನ್ನೂ ಸರಿದೂಗಿಸಿಕೊಂಡು ಹೋಗೋ ಸಾಮರ್ಥ್ಯ ಇರೋದು ಕೂಡ ರಾಜಾಹುಲಿಗೆ ಮಾತ್ರ. ಆದ್ರೆ ಹೈಕಮಾಂಡ್ಗೆ ಈಗ ಹೊಸ ನಾಯಕತ್ವ ಅನಿವಾರ್ಯವಾಗಿದ್ದು ಹೊಸ ಪ್ರಯೋಗದ ಚಿಂತನೆ ನಡೆಸಿದೆ. ಏನದು ಚಿಂತನೆ ಅಂದ್ರ ಏಳಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಎಸ್, ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ನೆಕ್ಸ್ಟ್ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆಗೆ ವಿಜಯೇಂದ್ರ ಎಂಬ ಹೆಸರು ಕೇಳಿಬರುತ್ತೆ. ಯಾಕೆಂದ್ರೆ ಯಡಿಯೂರಪ್ಪರ ಎಲ್ಲ ರಾಜಕೀಯ ಚಟುವಟಿಕೆಯಲ್ಲೂ ಸಹಕಾರಿಯಾಗಿದ್ದು ವಿಜಯೇಂದ್ರ. ಮೇಲಾಗಿ BSY ಪುತ್ರನಾಗಿರೋದ್ರಿಂದ ಎಲ್ಲಾ ರಾಜಕೀಯ ಪಟ್ಟುಗಳನ್ನು BSY ಹೇಳಿಕೊಡದೇ ಇರೋದಿಲ್ಲ. ಆದ್ರೆ ಹೈಕಮಾಂಡ್ ಯಾಕೋ ಈ ವಿಚಾರದಲ್ಲಿ ಒಲವು ತೋರಿಸ್ತಿಲ್ಲ. ಮೊದಲಿನಿಂದಲೂ ಕುಟುಂಬ ರಾಜಕಾರಣವನ್ನ ವಿರೋಧಿಸೋ ಬಿಜೆಪಿ ಇಲ್ಲೂ ಕೂಡ ವಿಜಯೇಂದ್ರ ಹೊರತಾಗಿ ಹೊಸ ನಾಯಕತ್ವದ ಹುಡುಕಾಟದಲ್ಲಿದೆ ಅಂತಲೇ ಹೇಳಲಾಗ್ತಿದೆ. ಬಿಜೆಪಿಯಲ್ಲಿ ಪಕ್ಷ ಮತ್ತು ಪರಿಹಾರ ಎರಡನ್ನೂ ಸರಿದೂಗಿಸಿಕೊಂಡು ಹೋಗುವವರಿಗೆ ಆದ್ಯತೆ ಇದ್ದೇ ಇದೆ. ಬೇರೆ ಪಕ್ಷಗಳಿಂದ ಬಂದವರಿಗೂ ಅವಕಾಶ ಇದೆ. ಈ ಪ್ರಯೋಗಕ್ಕೆ ಪ್ರಮುಖವಾಗಿ ಕೇಳಿ ಬಂದಿರುವ ಹೆಸರುಗಳೆಂದ್ರೆ ಆರ್ ಅಶೋಕ್, ಸಿಟಿ ರವಿ, ಅರವಿಂದ್ ಲಿಂಬಾವಳಿ, ಅರಗ ಜ್ಞಾನೇಂದ್ರ, ಬಸವನಗೌಡ ಪಾಟೀಲ್ ಯತ್ನಾಳ್, ವಿ ಸುನಿಲ್ ಕುಮಾರ್, ಅರವಿಂದ ಬೆಲ್ಲದ, ಶಿವಕುಮಾರ್ ಉದಾಸಿ ಹಾಗೂ ದತ್ತಾತ್ರೇಯ ಪಾಟೀಲ್ ರೇವೂರ. ಒಟ್ಟು 4 ಅಥವಾ 5 ಜನರ ತಂಡಗಳನ್ನ ರಚಿಸಿ ಅದರಲ್ಲಿ ಜಾತಿ ಪ್ರತಿನಿಧ್ಯವೂ ಒಳಗೊಂಡು ಆಯಾಯ ವಿಭಾಗಗಳ ವ್ಯಾಪ್ತಿಗೆ ಬರುವ ಜಿಲ್ಲೆಗಳಲ್ಲಿ ಪಕ್ಷದ ಸಂಘಟನೆ ಮತ್ತು ಚುನಾವಣೆಗೆ ಸನ್ನದ್ಧಗೊಳಿಸುವ ಕಾರ್ಯವನ್ನ ಈ ತಂಡಗಳು ಮಾಡಬೇಕು. ತಂಡದ ನಾಯಕತ್ವ ವಹಿಸಿಕೊಂಡವರು ತಮ್ಮ ವ್ಯಾಪ್ತಿ ಜಿಲ್ಲೆಗಳಲ್ಲಿ ನಿರಂತರ ಪ್ರವಾಸ ಮಾಡಿ ವಿಧಾನಸಭೆ ಚುನಾವಣೆ ಮಾತ್ರವಲ್ಲದೆ ಅದಕ್ಕೆ ಮೊದಲು ಬರುವ ಸಣ್ಣ ಪುಟ್ಟ ಚುನಾವಣೆಗಳಲ್ಲಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿಗಳನ್ನು ಹೊರಬೇಕು ಎನ್ನಲಾಗ್ತಿದೆ. ಈ ನಿರ್ಧಾರಕ್ಕೆ ಬರೋದಕ್ಕೂ ಒಂದು ಕಾರಣವಿದೆ. ರಾಜ್ಯಾಧ್ಯಕ್ಷರ ಆಡಳಿತವನ್ನ ಹೈಕಮಾಂಡ್ಗೆ ಮೆಚ್ಚಿಸುವಲ್ಲಿ ನಳಿನ್ ಸೋತಿದ್ದಾರೆ ಎನ್ನಲಾಗ್ತಿದೆ. ಆದುದರಿಂದಲೇ BSY ಹೊರತಾಗಿ ಪಕ್ಷ ಸಂಘಟನೆಗೆ ಹೈಕಮಾಂಡ್ ಮುಂದಾಗಿದ್ದು ಎಷ್ಟು ದಿನ ಬಿಜೆಪಿಯನ್ನ ಸಂಘಟಿಸಿಕೊಂಡು ಬಂದಿರೋ ರಾಜಾಹುಲಿಗೆ ಹೈಕಮಾಂಡ್ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಕೊಡುತ್ತಾ ಅನ್ನೋ ಮಾತುಗಳು ಹೆಚ್ಚಾಗಿವೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.